ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಕಾಡಾನೆಯೊಂದು ಮಹಿಳೆಯ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಡಾನೆ ದಾಳಿಯಿಂದ ಮಹಿಳೆಗೆ ಗಾಯವಾಗಿದೆ, ಆಕೆಯನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಕಾಡಾನೆ ದಾಳಿಯಿಂದ ಮಹಿಳೆಗೆ ಗಾಯವಾಗಿದೆ, ಆಕೆಯನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಸಕಲೇಶ್ಪುರ ತಾಲೂಕಿನ ಕೆಸ್ಗುಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಸೊಂಡಿಲಿನಿಂದ ವೃದ್ಧಿಯನ್ನ ಎತ್ತಿ ಬಿಸಾಡ್ಬಿಟ್ಟಿದೆ ಈ ಪುಂಡಾನೆ. ಓಹೋ, ಹಾಸನದ ಮಲೆನಾಡು ಭಾಗದಲ್ಲಿ ಸಹಜವಾಗಿ ಆನೆಗಳ ಕಾಟ ಅನ್ನೋದು ಅತಿ ಹೆಚ್ಚು. ಆನೆ ಯಾವಾಗ ಏಕಾಏಕಿ ಬಂದ್ಬಿಡುತ್ತೆ ಅನ್ನುವಂಥ ಅರಿವೇ ಇರೋದಿಲ್ಲ. ತಮ್ಮ ತೋಟದಲ್ಲಿ ತಾವಷ್ಟೇ ಕೆಲಸ ಮಾಡ್ತಿರ್ತಾರೆ, ಎಂಥ ಪ್ರಿಕಾಷನ್ಸು ಕೂಡ ತಗೊಂಡಿರೋದಿಲ್ಲ. ಬಟ್ ಇಲ್ಲಿ ಕಾಡಾನೆಗಳು ನಿತ್ಯ ನಿರಂತರವಾಗಿ ಓಡಾಡ್ತಾನೆ ಇರ್ತವೆ. ಇದೇ ಸಂದರ್ಭದಲ್ಲಿ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ವೃದ್ಧಿಯ ಮೇಲೆ ಕಾಡಾನೆ ದಾಳಿಯನ್ನು ಮಾಡಿದೆ. ಸೊಂಡಿಲಿನಿಂದ ಎತ್ತಿ ಬಿಸಾಕ್ಬಿಟ್ಟಿದೆ. ಆ ವೃದ್ಧಿಯನ್ನು ನೀವಿಲ್ಲಿ ಗಮನಿಸಬಹುದು. ಆಕೆ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ, ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸಕಲೇಶ್ಪುರ ತಾಲೂಕಿನ ಕೆಸಗುಲಿ ಗ್ರಾಮದ ಪುಟ್ಟಸ್ವಾಮಿಗೌಡ ಎಂಬುವರ ಕಾಫಿ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ದಾಕ್ಷಾಯಣಿ ಎನ್ನುವಂಥವ್ರು. ಸೊ ಪುಟ್ಟಸ್ವಾಮಿ ಅನ್ನೋರ ಕಾಫಿ ತೋಟದಲ್ಲಿ ದಾಕ್ಷಾಯಣಿ ಅನ್ನೋರು ಕೆಲಸ ಮಾಡ್ತಿರ್ತಾರೆ. ಇವರ ಮೇಲೆ ಕಾಡಾನೆ ದಾಳಿಯನ್ನು ಮಾಡಿರೋದು. ದಾಕ್ಷಾಯಣಿ ಅವರು ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದವರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.